ಡಿ ಡಿಕೆ ಶಿವಕುಮಾರ್ ಸಂಪತ್ತು ಹೆಚ್ಚಳವಾಗಿರ್ತಕ್ಕಂಥದ್ದೇ ಮುಖ್ಯವಾದ ಕಾರಣ ಸಿಬಿಐ ಎಫ್ಐಆರ್ ನಲ್ಲಿ ಹೇಳಿರೋದು ಕೂಡ ಇದನ್ನೇ ಎರಡು ಸಾವಿರದ ಹದಿಮೂರರಲ್ಲಿ ಡಿಕೆ ಕುಟುಂಬದ ಆಸ್ತಿ ಮೂವತ್ಮೂರು ಕೋಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಿ ಕುಟುಂಬದ ಆಸ್ತಿ ನೂರ ಅರವತ್ತ ಎರಡು ಕೋಟಿಗೆ ಏರಿಕೆಯಾಗಿದೆ ಅಂದ್ರೆ ಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿ ದಿಢೀರಂತ ಹೆಚ್ಚಳವಾಗಿದೆ ಇದೇ ಆಧಾರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಸಿ ಬಿ ಐ ಕೇಸ್ ಆಗಿರೋದು ರೇಡ್ ಆಗಿರೋದು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಆ ಐದು ವರ್ಷಗಳಲ್ಲಿ ನೂರ ಅರವತ್ತೆರಡು ಕೋಟಿಗೆ ಏರಿಕೆಯಾಗುತ್ತೆ ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಸಂಪತ್ತು ಏನು ಏನ್ ಹೇಳುತ್ತೆ ಎಫ್ಐಆರ್ ನಲ್ಲಿ ಎರಡು ಸಾವಿರದ ಹದಿಮೂರರ ಏಪ್ರಿಲ್ ಒಂದರವರೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬ ಹೊಂದಿದ್ದ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಮೂವತ್ತ್ ಮೂರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಆಗಿತ್ತು ಅಂದ್ರೆ ಅವರ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅವಾಗ ಬರೋದಕ್ಕೆ ಮುನ್ನ ಬಂದ ನಂತರ ಅವರು ಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತವರ ಕುಟುಂಬದ ಆಸ್ತಿ ಏರಿಕೆಯಾಗುತ್ತೆ ನೂರಿಪ್ಪೆಂಟು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಏರಿಕೆಯಾಗುತ್ತೆ ನೂರಿಪ್ಪತ್ತೆಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ಗೆ ಡಿ ಕೆ ಶಿ ಮತ್ತವರ ಕುಟುಂಬ ಹೊಂದಿದ್ದ ಒಟ್ಟು ಆಸ್ತಿ ಅಂದರೆ ಅವರ ಮಕ್ಕಳು ಅವ್ರ ಪತ್ನಿ ಎಲ್ಲರ ಎಲ್ಲರ ಆಸ್ತಿಯನ್ನು ಸೇರಿದಾಗ ಅದು ನೂರ ಅರವತ್ತೆರಡು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿಗೆ ಏರಿಕೆಯಾಗುತ್ತೆ ಅಂದರೆ ಈ ಐದು ವರ್ಷದಲ್ಲಿ ಏರಿಕೆ ಏರಿಕೆಯಾಗಿರ್ತಕ್ಕಂಥ ಮೊತ್ತವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ನೂರ ಅರವತ್ತಾರು ಪಾಯಿಂಟ್ ಒಂದು ಎರಡು ಕೋಟಿ ಅಂದರೆ ಡಿ ಕೆ ಶಿವಕುಮಾರವರ ಒಟ್ಟು ಆದಾಯ ಇತ್ತು ಖರ್ಚು ನೂರ ಹದಿಮೂರು ಪಾಯಿಂಟ್ ಒಂದು ಎರಡು ಕೋಟಿ ಅಂತ ಹೇಳ್ತಾರೆ ಅದೇ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕುಟುಂಬದ ಖರ್ಚು ನೂರ ಹದಿಮೂರು ಪಾಯಿಂಟ್ ಒಂದು ಎರಡು ಕೋಟಿ ಹೀಗಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಡಿ ಕೆ ಶಿವಕುಮಾರ್ ಮತ್ತವರ ಕುಟುಂಬ ಹೊಂದಿದ್ದ ಅಕ್ರಮ ಆಸ್ತಿ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿಗಳಾಗತ್ತೆ ಅಂದರೆ ಆ ನೂರ ಅರವತ್ತೆರಡು ಪಾಯಿಂಟ್ ಐದು ನಾಲ್ಕು ಕೋಟಿಯಲ್ಲಿ ನೂರ ಹದಿಮೂರು ಪಾಯಿಂಟ್ ಒಂದು ಎರಡು ಕೋಟಿ ಖರ್ಚನ್ನು ಕಳೆದ್ರೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಡಿ ಕೆ ಶಿವಕುಮಾರ್ ಮತ್ತವರ ಕುಟುಂಬದ ಆಸ್ತಿಯಲ್ಲಿ ಶೇಕಡಾ ನಲವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರರಷ್ಟು ಹೆಚ್ಚಳವಾಗಿದೆ ಫಾರ್ಟಿ ಫೈವ್ ಪರ್ಸೆಂಟ್ ಅಪ್ರಾಕ್ಸಿಮೇಟ್ ನೋಡ್ಕೊಳ್ಳಿ ಐದು ವರ್ಷದಲ್ಲಿ ಸಾರ್ವಜನಿಕ ಹುದ್ದೆಯಲ್ಲಿದ್ದಾಗ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ರವರು ಸಚಿವರಾಗಿದ್ದರು ಎರಡೆರಡು ಖಾತೆಗಳನ್ನು ನಿಭಾಯಿಸಿದ್ರು ಸಾರ್ವಜನಿಕ ಹುದ್ದೆಯಲ್ಲಿ ಇದ್ದಾಗ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋದು ಮೇಲ್ನೋಟಕ್ಕೆ ತಿಳಿದಿದೆ ಮೇಲ್ನೋಟಕ್ಕೆ ನೀವೆಲ್ಲದಕ್ಕೂ ಡಾಕ್ಯುಮೆಂಟ್ ಕೊಟ್ಟು ಅದು ಸಕ್ರಮ ಅಂತ ಪ್ರೂವ್ ಮಾಡ್ಕೊಳ್ಬಹುದು ಮೇಲ್ನೋಟಕ್ಕೆ ತಿಳಿದಿದೆ ಸೊ ಸಿಬಿಐ ಎಫ್ಐಆರ್ ನಲ್ಲಿ ಡಿಕೆಶಿ ಮತ್ತು ಕುಟುಂಬದ ಅಕ್ರಮ ಆಸ್ತಿಯ ವಿವರ ಈ ರೀತಿ ನಮೂದಾಗಿದೆ ಈ ನಡುವೆ ಕೆ ಶಿವಕುಮಾರ್ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸ್ಗಳು ಯಾವ್ಯಾವುದು ಅಂತ ನೋಡೋಣ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿಮೂರು ಬಾರಿ ಎರಡು ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿ ಅಕ್ರಮಗಳನ್ನು ಎಸಗಿದರೆ ಕನಿಷ್ಠ ಒಂದು ವರ್ಷ ಜೈಲು ಏಳು ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅಂತ ಹೇಳುತ್ತೆ ಹದಿಮೂರು ಬಾರ್ ಎರಡು ಯಾವುದು ಭ್ರಷ್ಟಾಚಾರ ತಡೆ ಕಾಯ್ದೆ ಇನ್ನು ಕನಿಷ್ಠ ಒಂದು ವರ್ಷ ಜೈಲು ಮ್ಯಾಕ್ಸಿಮಮ್ ಏಳು ವರ್ಷದವರೆಗೆ ಕೂಡ ಜೈಲು ಶಿಕ್ಷೆಯನ್ನ ವಿಧಿಸಬಹುದು ಸೆಕ್ಷನ್ ಹದಿಮೂರು ಬಾರ್ ಒಂದು ಏನು ಹೇಳುತ್ತೆ ಅಂತ ನೋಡೋಣ ಹದಿಮೂರು ಕ್ಲಾಸ್ ಒನ್ ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿ ಎಸಗುವ ಅಪರಾಧ ಏನು ಅಪರಾಧ ತನಗಾಗಿ ಅಥವಾ ಇತರರಿಗಾಗಿ ಲಂಚ ಸ್ವೀಕರಿಸಿದ್ದರೆ ಅಥವಾ ಸ್ವೀಕರಿಸಲು ಒಪ್ಪಿದ್ದರೆ ಅಥವಾ ಸ್ವೀಕರಿಸಲು ಪ್ರಯತ್ನ ಪಟ್ಟಿದ್ದರೆ ಸಾರ್ವಜನಿಕ ಹುದ್ದೆಯನ್ನು ದುರ್ಬಳಕೆ ಮಾಡಿ ತನಗಾಗಿ ಅಥವಾ ಇತರರಿಗಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದರೆ ಈ ಕ್ಲಾಸ್ ಏನು ಹೇಳುತ್ತೆ ಅಂತ ಹೇಳ್ತಾ ಇದೀವಿ ನಾವು ಕಾನೂನು ರೀತ್ಯ ಬರುವ ಆದಾಯವನ್ನು ಮೀರಿ ಸಂಪತ್ತನ್ನು ಹೊಂದಿದ್ದರೆ ಅದು ಅಪರಾಧ ಅಂತ ಅನ್ನಿಸ್ಕೊಳ್ಳುತ್ತೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿಮೂರು ಕ್ಲಾಸ್ ಎರಡು ಹದಿಮೂರು ಕ್ಲಾಸ್ ಒಂದು ಏನು ಹೇಳುತ್ತೆ ಅಂತಕ್ಕಂಥದನ್ನ ತಾವೀಗ ಗಮನಿಸ್ತಾ ಇದ್ದೀರಾ ಎಸ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲ್ಲಿ ಈಗ ಸುಕೇಶ್ ಅವರಿಂದ ಎಸ್ ಸುಕೇಶ್ ಈಗ ಸಿಬಿಐ ರವರ ಎಫ್ಐ ನಲ್ಲಿ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಕಾಣ್ತಾ ಇರತಕ್ಕಂಥದ್ದು ಸುಕೇಶ್ ಇವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಅವಧಿಯಲ್ಲಿ ನಲವತ್ತೈದು ಪರ್ಸೆಂಟ್ ಇವರ ಆಸ್ತಿ ಏರಿಕೆಯಾಗಿದೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಬಲ್ಲದು ಮತ್ತು ಎಷ್ಟರ ಮಟ್ಟಿಗೆ ಇದು ಡಿ ಕೆ ಶಿವಕುಮಾರ್ ಅವರ ಅಪರಾಧವನ್ನು ಎತ್ತಿ ತೋರಿಸುತ್ತೆ ಅರವಿಂದ ಅದೇ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಅವರ ಸರ್ಕಾರ ಅಧಿಕಾರದಲ್ಲಿದ್ದು ಡಿ ಕೆ ಶಿವಕುಮಾರ್ ಸಚಿವರಾಗಿದ್ದಂಥ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯ ನಡುವೆ ಅವರ ಆಸ್ತಿ ಗಳಿಕೆ ಗಣನೀಯವಾಗಿ ಏರಿಕೆ ಆಗಿದೆ ಎನ್ನುವಂಥದ್ದು ಸಾರ್ವಜನಿಕ ಜೀವನದಲ್ಲಿ ಅಥವಾ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಧಿಕಾರಸ್ಥರಾಗಿದ್ದಂಥ ಸಂದರ್ಭದಲ್ಲಿ ಅವರ ಆಸ್ತಿ ಗಳಿಕೆಯಲ್ಲಿ ಈ ಪ್ರಮಾಣದ ಏರಿಕೆ ಕಂಡಿದೆ ಅನ್ನುವಂಥ ಅಂಶವೇ ಪ್ರಮುಖವಾಗಿ ಎಫ್ ಐ ಆರ್ ಅಲ್ಲಿ ದಾಖಲಾಗಿರೋದ್ರಿಂದ ಸಹಜವಾಗಿ ಅವರ ಅಧಿಕಾರ ಅವಧಿ ಮತ್ತು ಅವರ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ ರೀತಿ ಮತ್ತು ಅಲ್ಲಿ ನಡೆದಂಥ ಕೆಲವೊಂದು ವ್ಯಾವಹಾರಿಕ ಸಂಬಂಧಗಳು ಅದಕ್ಕೆ ಲಿಂಕ್ ಆಗುವ ರೀತಿಯಲ್ಲಿ ಅವರ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಏನು ಸೋಲಾರ್ ಪ್ಲ್ಯಾಂಟ್ ಕೂಡ ಇದಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಡಿ ಅಧಿಕಾರಿಗಳು ಕೂಡ ಆ ಪ್ಲಾಂಟ್ಗೆ ಭೇಟಿ ಕೊಟ್ಟಂಥದ್ದು ಅಂದರೆ ಹಿಂದಿನ ಬೆಳವಣಿಗೆಗಳಲ್ಲಿ ಕೂಡ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ರು ಇಲ್ಲಿ ಒಟ್ಟಾರೆಯಾಗಿ ಶೇಕಡ ನಲವತ್ತ ಐದರಷ್ಟು ಅವರ ಒಟ್ಟಾರೆ ಆಸ್ತಿಗಳಿಗೆ ಆ ಐದು ವರ್ಷದ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಅವರು ಸಚಿವರಾಗಿದ್ದ ಅವಧಿಯಲ್ಲಿ ಆಗಿತ್ತು ಅನ್ನುವಂಥದ್ದೇ ಪ್ರಮುಖವಾದ ಅಂಶ ಆಗಿರೋದ್ರಿಂದ ಅದನ್ನ ಹೇಗೆ ಸಮರ್ಥಿಸಿಕೊಳ್ತಾರೆ ಸಿ ಬಿ ಐ ಮುಂದೆ ಡಿ ಕೆ ಶಿವಕುಮಾರ್ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಏನು ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ಅರವಿಂದ್ ಅಂದ್ರೆ ಈ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದ ಜಯಲಲಿತಾ ಅವ್ರದ್ದು ಇದೇ ಕೇಸ್ ಆಗಿತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸಂಪಾದನೆ ಮಾಡಿದ ಅಕ್ರಮ ಆಸ್ತಿಗಳಿಂದಾಗೆ ಅವರು ಜೈಲು ಸೇರಬೇಕಾಗಿ ಬಂತು ಸೊ ಈ ಪ್ರಕರಣದಲ್ಲಿ ಕೂಡ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಸಮರ್ಥನೆ ಮಾಡ್ಕೊಳ್ಳದೆ ಹೋದೆ ಮುಂದೇನು ಅಂತ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಇವಾಗ ಜಯಲಲಿತಾ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೇಸು ಕೂಡ ಕಂಡು ಬರ್ತಾ ಇದೆ ಸಾರ್ವಜನಿಕ ಹುದ್ದೆಯಲ್ಲಿದ್ದಾಗ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಕರೀತಾರೆ ಇಂತಿಂತ ಇಷ್ಟಿಷ್ಟು ಆಸ್ತಿಗಳನ್ನು ನೀವು ಮಾಡಿದ್ದೀರಲ್ಲ ಇವೆಲ್ಲವೂ ಅಕ್ರಮವೇ ಅಥವಾ ಸಕ್ರಮವೇ ಸಕ್ರಮ ಅಂತಂದ್ರೆ ನೀವು ಈ ಆಸ್ತಿಯನ್ನು ಮಾಡೋದಕ್ಕೆ ನಿಮಗೆ ಬಂದ ಹಣದ ಆದಾಯ ಏನು ನೀವು ಮನ್ ಆಗಿರಬಹುದು ಕೃಷಿಕರಾಗಿರಬಹುದು ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥದನ್ನ ನೀವು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲ್ಲಿ ಸುಖೇಶ್ ಅವರು ಸುಕೇಶ್ ಇವಾಗ ಜಯಲಲಿತಾರವರು ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಅಕ್ರಮ ಆಸ್ತಿಗಳಿಗೆ ಅಂತಲೇ ಅವರ ಮೇಲೆ ಆರೋಪ ಇತ್ತು ಅದು ಪ್ರೂವ್ ಆಯಿತು ಜೈಲ್ ಶಿಕ್ಷೆ ಆಯಿತು ಎಲ್ಲ ಆಯಿತು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಕ್ತ ದಾಖಲಾತಿಗಳನ್ನು ಕೊಡದಿದ್ದರೆ ಇವರ ಅಕ್ರಮ ಆಸ್ತಿ ಸಂಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೇನಾಗಬಹುದು ಅಂತ ಖಂಡಿತ ಅರವಿಂದ್ ಯಾಕಂದರೆ ತಮಿಳುನಾಡಿನಲ್ಲಿ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಪ್ರಕರಣ ಅಂದರೆ ಜಯಲಲಿತಾ ಮತ್ತು ಶಶಿಕಲಾ ಪ್ರಕರಣ ಜೊತೆಗೆ ಅವರು ಇದ್ದಾಗಂತ ಗಳಿಸಿದಂತಹ ಆಸ್ತಿಯ ಪ್ರಮಾಣ ಏರಿಕೆ ಅಲ್ಲೂ ಕೂಡ ಮತ್ತು ಈ ಕೇಸ್ಗೆ ಇರುವಂತಹ ಕೆಲವೊಂದು ಹೋಲಿಕೆಗಳು ಸಾಮ್ಯತೆಗಳನ್ನು ಗಮನಿಸಬಹುದು ಅವರು ಅಧಿಕಾರದಲ್ಲಿದ್ದಾಗ ಇಂತಹ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ರು ಅನ್ನುವಂಥದ್ದು ಅವರು ಅಧಿಕಾರದಿಂದ ಇಳಿದ ನಂತರದಲ್ಲಿ ದಾಖಲಾದ ಕೇಸುಗಳಲ್ಲಿ ಮೊದಲು ಐ ಟಿ ಎಂಟ್ರಿ ಆಗುತ್ತೆ ಆಮೇಲೆ ಇಡಿ ಎಂಟ್ರಿ ಆಗುತ್ತೆ ಕೊನೆಯದಾಗಿ ಸಿ ಬಿ ಐ ಎಂಟ್ರಿ ಆಗುತ್ತೆ ಅಂತಿಮವಾಗಿ ಸಿಬಿಐ ದಾಖಲಾದಂಥ ಚಾರ್ಜ್ ಶೀಟ್ ಆಧಾರದ ಮೇಲೆ ಅವರಿಗೆ ಜೈಲು ಶಿಕ್ಷೆ ಕೂಡ ಆಗಿತ್ತು ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೂಡ ಕೆಳಗಿಳಿದಿದ್ರು ಅದೇ ರೀತಿಯಲ್ಲಿ ಅಧಿಕಾರದಲ್ಲಿದ್ದಾಗ ಸಂಪಾದಿಸಿದಂತಹ ಆಸ್ತಿ ಅಥವಾ ಗಳಿಸಿದಂತಹ ಆಸ್ತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದಾವೆ ಅನ್ನುವಂಥ ಮಾದರಿಯ ಕೇಸೇ ಇದು ಕೂಡ ಆಗಿರುವಂಥದ್ದು ಮತ್ತು ಇಲ್ಲೂ ಕೂಡ ಶೇಕಡ ನಲವತ್ನಾಲ್ಕರಷ್ಟು ಆ ಐದು ವರ್ಷದಲ್ಲಿ ಅವರು ಸಚಿವರಾದಂಥ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಂಪಾದಿಸಿದ್ರು ಅನ್ನುವಂಥದ್ದು ಎರಡೂ ಕೇಸ್ಗಳ ನಡುವೆ ಇರುವಂಥ ಸಾಮ್ಯತೆ ಈ ಸಾಮ್ಯತೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ ಸವಾಲು ತಮ್ಮ ಆ ಶೇಕಡ ನಲವತ್ನಾಲ್ಕರಷ್ಟು ಆ ಆಸ್ತಿ ಗಳಿಕೆ ಹೆಚ್ಚಳದ ಮೂಲ ಯಾವುದು ಅನ್ನುವಂಥದ್ದು ಅಥವಾ ಆ ಪ್ರಮಾಣದ ಆದಾಯ ತಮಗಿತ್ತು ಅದಕ್ಕಿಂತ ಹಿಂದೆ ಇದ್ದಂತಹ ಆಸ್ತಿಯ ಮೂಲದಿಂದಲೇ ಅಷ್ಟೊಂದು ಪ್ರಮಾಣದ ಆದಾಯ ನನಗಿತ್ತು ಆ ಕಾರಣದಿಂದಲೇ ಇದೆಲ್ಲ ಗಳಿಕೆ ಆಯಿತು ಅನ್ನುವಂತ ಸಮರ್ಥನೆ ಮಾಡುವಂತಹ ದಾಖಲೆಗಳನ್ನ ಡಿ ಕೆ ಶಿವಕುಮಾರ್ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರು ಸೇಫ್ ಆಗ್ತಾರೆ ಯಾವುದೇ ಸಮಸ್ಯೆ ಇರಲ್ಲ ಯಾಕಂತಂದ್ರೆ ಸಿಬಿಐಗೂ ಕೂಡ ಅದೇ ದಾಖಲೆಗಳು ಬೇಕಾಗಿರುವಂತದ್ದು ಅದೇ ಕಾರಣಕ್ಕೆ ಅವರ ವಿಚಾರಣೆಗೆ ಅವರ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ಕಿದ್ರೆ ಅವರು ಮುಂದುವರಿಯುವಂತ ಪ್ರಶ್ನೆ ಬರಲ್ಲ ಆದ್ರೆ ಶೇಕಡಾ ನಲವತ್ನಾಲ್ಕರಷ್ಟು ಆಸ್ತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಐದು ವರ್ಷದಲ್ಲಿ ಸಮರ್ಪಕವಾದ ದಾಖಲಾತಿಗಳನ್ನು ಕೊಡುವಲ್ಲಿ ಸಮರ್ಥಿಸಿಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ವಿಫಲರಾದ್ರೆ ಇದು ಸೇಮ್ ಜಯಲಲಿತಾ ಪ್ರಕರಣದ ರೀತಿಯಲ್ಲಿ ಆಗುವಂತ ಸಾಧ್ಯತೆ ಕೂಡ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಧನ್ಯವಾದೀಗ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯತೆ ಇರತಕ್ಕಂಥದ್ದು ತಾವು ಸಂಪಾದಿಸಿರುವ ಆಸ್ತಿ ಅದರಲ್ಲೂ ಇವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸಂಪಾದಿಸಿರುವಂತಹ ಆಸ್ತಿ ಎಲ್ಲವೂ ಕೂಡ ಸಕ್ರಮ ಅಂದ್ರೆ ತಾವು ದುಡಿದು ಸಂಪಾದಿಸಿರುವಂಥದ್ದು ಯಾವುದೇ ಭ್ರಷ್ಟಾಚಾರವನ್ನ ಮಾಡಿಲ್ಲ ಎಲ್ಲೂ ಲಂಚವನ್ನ ಪಡೆದಿಲ್ಲ ಇದು ನಾನು ದುಡಿದಿರುವಂಥದ್ದು ಏಕೆಂದರೆ ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಮನ್ ಕೂಡ ಹೌದು ಅದನ್ನು ಅವರೇ ಹೇಳ್ಕೊಳ್ತಾರೆ ನನ್ನ ಬಿಸ್ನೆಸ್ನಲ್ಲಿ ಬಂದಿರತಕ್ಕಂಥ ಲಾಭ ಅಂತನೋ ಬಟ್ ಅದೆಲ್ಲದಕ್ಕೂ ಕೂಡ ಸೂಕ್ತ ದಾಖಲಾತಿಗಳನ್ನ ತೋರಿಸ್ಬೇಕಾಗುತ್ತೆ ತೋರಿಸಿದಾಗ ಅದು ಸರಿಯಾಗಿದ್ದರೆ ಡಿ ಕೆ ಶಿವಕುಮಾರ್ ಅವರು ನಿಪುರ್ ನಿರಪರಾಧಿ ಆಗ್ತಾರೆ ಇಲ್ಲ ಅಂತಂದರೆ ಮುಂದೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ